ಒಂದರ ಹಿಂದೊಂದರಂತೆ ಜನಾಂದೋಲನಗಳು, ಪ್ರತಿಫಲವಾಗಿ ಸಾವು ನೋವು ಹಾಹಾಕಾರ ಆರ್ತನಾದ. ಭಾರತವನ್ನು ತನ್ನ ಬಿಗಿಮುಷ್ಟಿಯಲ್ಲಿಟ್ಟುಕೊಂಡಿದ್ದ ಬ್ರಿಟಿಷ್ ಸರ್ಕಾರ ಯಾವುದಕ್ಕೂ ಅಲುಗಾಡಲಿಲ್ಲ. ಗಾಂಧೀಜಿ, ಮೌಲಾನಾ ಆಜಾದ್, ಮೊಹಮ್ಮದ್ ಅಲಿ, ನೆಹರು, ಪಟೇಲ್, ತಿಲಕ್ ಮುಂತಾದ ರಾಜಕೀಯ ಧುರೀಣರು ಸರ್ಕಾರ ಎಸಗುತ್ತಿದ್ದ ಅನ್ಯಾಯ ಅಕ್ರಮಗಳನ್ನು ಸಾರುತ್ತಾ ದೇಶದೆಲ್ಲೆಡೆ ಸಂಚರಿಸಿದರು. ಎಲ್ಲೆಲ್ಲೂ ಭಾಷಣಗಳನ್ನು ಮಾಡತೊಡಗಿದರು. ಇವರೆಲ್ಲರ ಬೀಜಮಂತ್ರ ಒಂದೇ, ಅಹಿಂಸೆ. ಸಂತ ವಿನೋಬ, ಗುರುದೇವ ಠಾಕೂರ್, ಸರೋಜಿನಿ ನಾಯ್ಡು ಇವರುಗಳು ಅಹಿಂಸಾ ಚಳವಳಿಗೆ ಇಳಿದರು. ಹರಿಜನ್, ಅಮೃತ್ ಬಜಾರ್ ಪತ್ರಿಕಾ, ಫೋರಂ ಮುಂತಾದ ಪತ್ರಿಕೆಗಳು ಜನತೆಯನ್ನು ಎಚ್ಚರಿಸುವ ಹಾಗೂ ಸರ್ಕಾರವನ್ನು ವಿರೋಧಿಸುವ ಕೆಲಸಕ್ಕೆ ತೊಡಗಿದವು. ಪ್ರಜೆಗಳು ದಾಸ್ಯದ ಸಂಕೋಲೆಯನ್ನು ಕಿತ್ತೆಸೆಯಲು ಒಕ್ಕರಳಿನ ಧ್ವನಿ ಏರಿಸಿದರು. ಸ್ವಾತಂತ್ರ್ಯ ಅಭಿಲಾಷಿಗಳ ಕೂಗು ಮುಗಿಲಿಗೇರುತ್ತಿದ್ದಂತೆ ಬ್ರಿಟಿಷ್ ಸರ್ಕಾರ ಯೋಜನಾಪರವಾಯಿತು. ಸ್ವತಂತ್ರ ಸರ್ಕಾರ ನಿರ್ಮಿಸುವುದಕ್ಕೆ ಹಲವು ಯೋಜನೆಗಳನ್ನು ಹೊತ್ತು ತಂದರು ಸರ್ ಸ್ಟಾಫರ್ಡ್ ಕ್ರಿಪ್ಸ್. 1942ರಲ್ಲಿ ಭಾರತಕ್ಕೆ ಬಂದಿಳಿದ ಸರ್ ಕ್ರಿಪ್ಸ್ ಕಾಂಗ್ರೆಸ್ ನಾಯಕರೊಂದಿಗೆ ಮಾತುಕತೆ ನಡೆಸಿದರು. ನಂತರ ಮಾರ್ಚ್ 27ರಂದು ಮಹಾತ್ಮ ಗಾಂಧೀಜಿಯವರು ಕ್ರಿಪ್ಸ್ರ ಯೋಜನೆಗಳನ್ನು ಕೇಳಿದರು. ಆದರೆ ಅವರ ವರದಿ ಸ್ಪಷ್ಟವಾಗಿರದಿದ್ದ ಕಾರಣ ಹಾಗೂ ಸ್ವತಂತ್ರ ಸರ್ಕಾರ ನಿರ್ಮಾಣವನ್ನು ಸಂಪೂರ್ಣವಾಗಿ ಬೆಂಬಲಿಸದ ಕಾರಣ ಗಾಂಧೀಜಿ ಅದನ್ನು ಒಪ್ಪಲಿಲ್ಲ. ಕ್ರಿಪ್ಸ್ರ ಸಂಧಾನ ವಿಫಲವಾಗುತ್ತಿದ್ದಂತೆಯೇ ಬ್ರಿಟಿಷರನ್ನು ಭಾರತದಿಂದ ಹೊರದೂಡುವ ಪ್ರಯತ್ನವನ್ನು ಭಾರತೀಯ ನಾಯಕರು ಮಾಡತೊಡಗಿದರು. ಗುಲಾಮಗಿರಿಯಲ್ಲಿ ಒಂದಾಗಿದ್ದಂತೆ ನಾವು ಸ್ವಾತಂತ್ರ್ಯದಲ್ಲೂ ಒಂದೇ ಎಂದರು ನೆಹರು. ಸ್ವಾತಂತ್ರ್ಯಕ್ಕಾಗಿ ಮಾಡು ಇಲ್ಲವೇ ಮಡಿ ಎಂದರು ಗಾಂಧಿ. ಡೂ ಆರ್ ಡೈ ಎನ್ನುವುದು ಅಬುಲ್ ಕಲಾಂ ಅಜಾದ್ರ ಧ್ವನಿಯೂ ಆಗಿತ್ತು. ಆಗಸ್ಟ್ 8, 1942 ಪೂರ್ವ ದಿಗಂತದಲ್ಲಿ ಉಷೆ ಮೂಡುತ್ತಿದ್ದಂತೆ ಮಹಾನ್ ಘೋಷಣೆಯೊಂದು ಮುಗಿಲಿಗೇರಿತು. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ. ದೇಶದ ಮೂಲೆ ಮೂಲೆಯಲ್ಲೂ ಇದರ ಮಾರ್ದನಿ ರಣಕಹಳೆಯಂತೆ ಮೊಳಗುತ್ತಿತ್ತು. ಆಗಸ್ಟ್ 9, 1942 ಮಹದೇವ ದೇಸಾಯಿ ಕಸ್ತೂರ್ಬಾ ಗಾಂಧಿಯವರೊಂದಿಗೆ 74 ವರ್ಷದ ಗಾಂಧೀಜಿಯವರನ್ನು ಬಿರ್ಲಾ ಹೌಸ್ನಲ್ಲಿ ಸೆರೆ ಹಿಡಿಯಲಾಯಿತು. ನಿರ್ಜನ ಪ್ರದೇಶವಾದ ಪುಣೆಯ ಆಗಾಖಾನ್ ಪ್ಯಾಲೇಸ್ನಲ್ಲಿ ಅವರನ್ನು ಬಂಧಿಸಿಡಲಾಯಿತು. ಎಲ್ಲೆಡೆಯೂ ಪ್ರಮುಖ ನಾಯಕರ ಬಂಧನ. ಇದರೊಂದಿಗೆ ಇಡೀ ದೇಶವೇ ಸಂಗ್ರಾಮದಲ್ಲಿ ಧುಮುಕಿತು. ಈ ಸಮರದಲ್ಲಿ ಸತ್ತವರದೆಷ್ಟೋ, ಪೆಟ್ಟು ತಿಂದವರೆಷ್ಟೋ. ಮುಂಬಯಿಯಲ್ಲಿ ಸಿಡಿದ ಕಿಡಿ ದಳ್ಳುರಿಯಾಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ನಾಡಿನಾದ್ಯಂತ ರೋಷದ ಜ್ವಾಲೆ ಅಹಿಂಸೆಯ ರೂಪದಲ್ಲಿ ದಹಿಸತೊಡಗಿತು. ಎಲ್ಲ ರಾಜ್ಯಗಳಲ್ಲೂ ಅದರ ಪ್ರಖರತೆ ತೀವ್ರವೇ ಇತ್ತು. ಕರ್ನಾಟಕದಲ್ಲೂ ಪುರುಷರೊಂದಿಗೆ ಸರಿಸಮಾನರಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದ ಮಹಿಳೆಯರು ಅಸಂಖ್ಯಾತ. ನಗರದ ಸಜ್ಜನರಾವ್ ವೃತ್ತದ ಬಳಿ ಇರುವ ಸಿಂಧ್ಯಾ ಹೌಸ್ ಎಂದೇ ಪ್ರಸಿದ್ಧವಾದ ಈ ಮನೆ ತನ್ನೊಳಗೆ ಒಂದು ಚರಿತ್ರೆಯನ್ನೇ ಅಡಗಿಸಿಟ್ಟುಕೊಂಡಿದೆ. ಮನೆಯೊಡತಿ ಶ್ರೀಮತಿ ಮುತ್ತುಬಾಯಿ ನಾಗೇಶ್ವರರಾವ್ ಮಾನೆ, ಅವರ 8 ಮಂದಿ ಹೆಣ್ಣು ಮಕ್ಕಳು, 4 ಗಂಡು ಮಕ್ಕಳು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡರು. ಪತಿಯ ವಿರೋಧವನ್ನು ಲೆಕ್ಕಿಸದೆ ಹೆಣ್ಣು ಮಕ್ಕಳನ್ನು ಸಂಗ್ರಾಮಕ್ಕೆ ದೂಡಿದ ಮುತ್ತುಬಾಯಿಯವರ ಸಾಹಸ ವಿಶೇಷವಾದದ್ದು. ಇವರ ಈ ಮನೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಬಚ್ಚಿಟ್ಟುಕೊಳ್ಳುವ ಆಶ್ರಯ ತಾಣವಾಗಿತ್ತು. ಈಗ ಗತಕಾಲದ ನೆನಪುಗಳನ್ನು ಹುದುಗಿಸಿಟ್ಟುಕೊಂಡಿರುವ ಸ್ಮಾರಕ. ಗಾಂಧೀಜಿಯವರ ಸಬರಮತಿ ಆಶ್ರಮದಲ್ಲಿ ಮುತ್ತುಬಾಯಿಯವರು ಇದ್ದು ಬಂದರು. ಇವರ 9 ಮಕ್ಕಳಲ್ಲಿ 8 ಹೆಣ್ಣು ಮಕ್ಕಳು ಸ್ವಾತಂತ್ರ್ಯ ಹೋರಾಟಗಾರ್ತಿಯರು. ಅವರಲ್ಲಿ 2 ಸೆರೆವಾಸವನ್ನು ಅನುಭವಿಸಿದ್ದಾರೆ. ಶ್ರೀಮತಿ ಹಂಸಾ ಘೋರ್ಪಡೆ, ಶ್ರೀಮತಿ ಶಕುಂತಲಾ ಮಾನೆ ಹಾಗೂ ಮುತ್ತುಬಾಯಿ ಮಾನೆಯವರನ್ನು ಈಗ ಭೇಟಿಯಾಗೋಣ. ನಿಮಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಒಂದು ಆಲೋಚನೆ, ಆಸಕ್ತಿ ಯಾಕೆ ಬಂತು, ಯಾವಾಗ ಬಂತು ತಿಳಿಸ್ತೀರಾ? ನಾನು ಜಾನಕಮ್ಮ ಅಂತ ಇದ್ದರು, ಇವರಿಬ್ಬರೇ ಸೇರಿಕೊಂಡು ಇಲ್ಲೊಬ್ಬರು, ಇವರಿಬ್ಬರು ಕ್ರಿಶ್ಚಿಯನ್ಸ್, ಈ 3 ಜನನೇ ಮದುವೆ ಶುರು ಮಾಡಿದ್ದು. ಏನು ಮಾಡ್ತಾ ಇದ್ರಿ ನೀವು ಪ್ರಾರಂಭದಲ್ಲಿ? ಪ್ರಾರಂಭದಲ್ಲಿ ಇದು ನೈದು ಇಟ್ಕೊಂಡು ಚರ್ಕ ಇಟ್ಕೊಂಡು ಚರ್ಕ ಒಂದಿಷ್ಟೊಂದು ಇದು ಜಲ್ಲಿ, ಇದು ಹತ್ತಿ, ಹತ್ತಿಗಳು, ಹತ್ತಿ ಎಲ್ಲ ಇದು ಒಬ್ಬೊಬ್ಬರು ಮಾಡೋದು ತಕಲಿ. ಅದು ಈಗಲೂ ಇದು ಎಲ್ಲೆಲ್ಲೋ
ಅದೆಲ್ಲ ಕುತ್ಕೊಂಡು ಮಾಡೋದು ನಾವು ಹೊರಗಡೆ ಹೋಗ್ತಾ ಇರಲಿಲ್ಲ. ನೀವು ಗಾಂಧೀಜಿಯವರ ಸಬರಮತಿ ಆಶ್ರಮದಲ್ಲಿ ಇದ್ದು ಬಂದ್ರಿ, ಅಲ್ಲಿ ಏನೆಲ್ಲ ಕೆಲಸ ಮಾಡ್ತಾ ಇದ್ರಿ ನೀವು? ಅವರು ಸಮಾಜದಲ್ಲಿ ಸಬರಮತಿ ಆಶ್ರಮದಲ್ಲಿ ಅವರು ಇರ್ಲಿಲ್ಲ, ಗಾಂಧೀಜಿಯವರು ಇರ್ಲಿಲ್ಲ. ನೀವೆಲ್ಲ ಏನ್ ಕೆಲಸ ಮಾಡ್ತಿದ್ರಿ? ನಾವೆಲ್ಲ ಕಕ್ಕಸ್ಗಳು ಕ್ಲೀನ್ ಮಾಡ್ಕೋದು, ಅಲ್ಲಿ ಕ್ಲೀನು ಇಲ್ಲಿ ಕ್ಲೀನು, ಅಡುಗೆ ಮನೆ ಕ್ಲೀನು, ಇದೇನಾದರೂ ಮಾಡೋದು. ನೀವು ಮೇಲ್ ಪಂಕ್ತಿ ನೋಡ್ಕೊಳ್ಳಿ, ಅದು ಕೆಟ್ಟ ಕೆಲಸ ಎಲ್ಲ ಮಾಡಬೇಡಿ ಅಂತ ಹೇಳೋದು. ಎಷ್ಟ ಇದೆಲ್ಲ ಮಾಡ್ತಾ ಇರ್ತೀವಿ, ಅದೇ ಒಂದು ಖುಷಿ ನಮಗೆ ಆ ಕಾಲದಲ್ಲಿ. ಈ 1942 ಚಲೇ ಜಾ ಚಳವಳಿ ಆಯ್ತಲ್ಲ, ಆವಾಗ ನೀವು ಎಂಥ ಪಾತ್ರ ವಹಿಸಿದ್ರಿ, ಏನೇನು ಕೆಲಸಗಳನ್ನು ಮಾಡಿದ್ರಿ? ಏನು ಇವರುಗಳಿಗೆ ಹುಟ್ಟಿಸೋದು, ಸೇರಿಸೋದು, ಇವರುಗಳಿಗೆ ಪ್ರೊಸೆಷನ್ನಲ್ಲಿ ಕಳಿಸೋದು, ಇವರೆಲ್ಲ ಇನ್ನೂ ಸ್ವಲ್ಪ ಚಿಕ್ಕವರಾಗಿದ್ದರು. ನಿಮ್ಮ ಮಕ್ಕಳು? ನಮ್ಮ ಮಕ್ಕಳು. ಆವಾಗ ಇವರಿಗೆಲ್ಲ ಉಪಾಯ ಮಾಡಿ ಇದು ಮಾಡಿ ಕಳಿಸ್ತಿರೋದು ಇವರಿಗೆ. ಅದು ಇವನಿದ್ದ ಇನ್ನೂ ತುಂಬ ಜನಕ್ಕೆ ಸೇರಿಸ್ಕೊಳ್ತಾ ಇದ್ದರು. ಇವನು ಹಿಂದಿ, ಇವನು ಯಾರು ಹೆಸರುಗಳೇ ಮಾಡ್ತಾ ಇತ್ತು ನನಗೆ. ನೀವೆಲ್ಲ ಇಲ್ಲಿಂದ ಗುಂಪಾಗಿ ಮೆರವಣಿಗೆ ಹೋಗೋದು ಅಂತ ಏನಾದ್ರು ಮಾಡ್ತಾ ಇದ್ರ? ಹ್ಮ್, ಇಲ್ಲಿಂದಾನೇ ಗುಂಪು ಹೋಗೋದು. ನೀವು ಈ ಸಭೆ ಎಲ್ಲ ಸೇರ್ತಾ ಇದ್ರಲ್ಲ, ಎಲ್ಲಿ ಸೇರ್ತಾ ಇದ್ರಿ ನೀವು? ನಮ್ಮನೆಯಲ್ಲೇ ಸೇರ್ತಾ ಇತ್ತು. ಇದೇ ಮನೆಯಲ್ಲಿ? ಇದೇ ಮನೆಯಲ್ಲಿ ಸೇರ್ತಾ ಇತ್ತು. ಅಲ್ಲಿ ಹೊರಗಡೆ ಅಕ್ಕಿಗಳಿಗೆ ಸೇರ್ತಾ ಇತ್ತು. ಆಮೇಲೆ ಸಮಾಜ ಮಾಡಿದ್ಮೇಲೆ ಸಮಾಜದಲ್ಲಿ ಸೇರ್ತಾ ಇತ್ತು. ಅಲ್ಲಿ ಕಾಂಗ್ರೆಸ್ ಎಲ್ಲ ಲೈನ್ ಲೈನ್ ಕೂಡಿಸಿ ಹೆಣ್ಮಕ್ಕಳಿಗೆಲ್ಲ ಅವರಿಗೆಲ್ಲ ಇದು ಮಾಡೋದು ಎಲ್ಲ ತೋರಿಸ್ತಾ ಇತ್ತು. ಚರಕದಲ್ಲಿ ನೂಲೋದೆಲ್ಲದಲ್ಲಿ ನಿಮ್ಮ ಮನೆಯಲ್ಲಿ ಬೇಕಾದಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಬಚ್ಚಿಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರಿ. ಯಾರ್ಯಾರು ನಿಮ್ಮ ಮನೆಯಲ್ಲಿ ಬಂದು ಬಚ್ಚಿಟ್ಕೊಳ್ತಾ ಇದ್ರು, ನೆನಪಿದ್ರೆ ಹೇಳ್ತೀರಾ? ಯಾರ್ಯಾರು ತುಂಬಾ ಜನ ಬರ್ತಾ ಇದ್ರು, ಅದೇ ಒಂದು ಖುಷಿ ಹುಡುಗರಿಗೆ ಹುಡುಗಿಯರಿಗೆ ಬರೋದಕ್ಕೆ. ಇವರೆಲ್ಲಾನು ಓಡಾಡಿದ್ರು ಅವಾಗ. ಆಗ ಈ ಪೆಟ್ಟು ತಿಂದವ್ರಿಗೆ ನೀವು ಔಷಧಿ ಹಚ್ಚೋದು ಇಂಥದ್ದೇನಾದ್ರು ಮಾಡ್ತಾ ಇದ್ರ? ಇಲ್ಲೇ ಗೇಟ್ ಹತ್ತಿರನೇ ಮಾಡ್ತಾ ಇದ್ದೆ, ಮನೆ ಹತ್ತಿರನೂ ಮಾಡ್ತಾ ಇದ್ದೆ. ಆ ಥರ ಬರ್ತಾ ಇದ್ರು ಏಟ್ ತಿನ್ಕೊಂಡು. ಈ ಬಾವುಟ ಆರಿಸು ಅಂತದೇನು ಮಾಡ್ತಾ ಇರ್ಲಿಲ್ಲ ನಿಮಗ? ಅದು ನಾನು ಎಲ್ಲಿ ಹೋದ್ರು ನನ್ಗೆ ನಿಲ್ಲಿಸ್ತಿರ ಬಾವುಟ ಹಚ್ಚಕ್ಕೆ. ಅಷ್ಟು ಧೈರ್ಯ ನಿಮ್ಗೆ? ಏನ್ ಮಾಡೋದು, ನಿಲ್ಲಿಸ್ತಾ ಇದ್ರೆ ಧೈರ್ಯ ಬರ್ತಾ ಇತ್ತು. ಅವಾಗ ಶಾರದಾಶ್ರೀ ಸಮಾಜಕ್ಕೆ ಯಾವಾಗಲೂ ವರ್ಷಕ್ಕೊಂದ್ಸಲ ಎರಡು ಸಲ ನಂದೇ ಅಲ್ಲಿ ಫ್ಲಾಗ್ಗಳು, ಇವತ್ತು ನಂದೇ ಅಲ್ಲಿ ಫ್ಲಾಗ್. ಹೌದಾ? ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಯಜಮಾನರಿಂದ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನೀವು ಪಾಲ್ಗೊಂಡಿದ್ದಕ್ಕೆ ಯಾವುದೇ ಅಭ್ಯಂತರ ಇರಲಿಲ್ವಾ ಅಥವಾ ಪ್ರೋತ್ಸಾಹ ಏನಾದರೂ ಕೊಡ್ತಾ ಇದ್ರ? ನಮ್ಮ ತಂದೆ ಒಬ್ಬರೇ ಹೇಳ್ತಾ ಇದ್ದಿತ್ತು. ಯಾರು ಬಂದೆ ತಂದೆಯವರು ಏನು ಹೇಳ್ತಾ ಇದ್ರು ನಿಮಗೆ? ನಾನು ಯಾಕಮ್ಮ ನಿಮಗೆ ಗಲಾಟೆ, ಯಾರು ಎಲ್ಲಾದರೂ ಹೋಗಲಿ ಮಾಡಲಿ ಅಂತ ಹೇಳ್ಬಿಡೋದು. ನಿಮಗೆ ಇಷ್ಟ ಇಲ್ಲದೆ ಇದು ಇಷ್ಟ ಇರೋರು ಮಾಡ್ಕೊಂಡಿದ್ದೀವಿ ಅಂತ ನಾನು ಹೇಳ್ಬಿಡ್ತಾ ಇದ್ದೆ. ಅವಾಗ ನಿಮಗೆ ಜವಾಬ್ ಕೊಡೋಕ್ಕಾಗಲ್ಲಮ್ಮ ಅಂತ ಹೊರಟೋಗ್ಬಿಡೋರು. ನಿಮ್ಮ ಯಜಮಾನ್ರು ಏನೇ ಹೇಳ್ತಾ ಇದ್ರು ಇದಕ್ಕೆಲ್ಲ? ನಮ್ಮ ಯಜಮಾನ್ರಿಗೆ ಕೇಳಿಸ್ತಾನೇ ಇರಲಿಲ್ಲ ನಾವು ಜಾಸ್ತಿ. ಒಂದೊಂದು ಸಲ ತಿಳಿದ್ರೆ ಸ್ವಲ್ಪ ಯಾಕೆ ಗಲಾಟೆ ಸುಮ್ಮನೆ ಅಂತ ಅನ್ನೋದು. ಒಂದು ದಿವಸ ಇವಳು ಒಂದು ಮಗು ಮನಿಕೊಂಡ್ಬಿಟ್ಟಿದ್ದೆ ಕೋಪ ಮಾಡಿಕೊಂಡು. ಅವಾಗ ಬಂದು ನಿಮ್ದೇನು ಹೇಳೋದಿಲ್ಲ, ಏನಾದರೂ ಮಾಡ್ಕೊಳ್ಳಿ ಹೇಳಿ ಅಂತ ತುಂಬ ಹೆಬ್ಬರಿಸಿದ್ರು ಅಷ್ಟೇ. ಅಲ್ಲಿ ನಮ್ಮ ಅಣ್ಣ ಪೊಲೀಸು, ಇಲ್ಲಿ ನಾನು ನಮ್ಮ ಅಣ್ಣನ ಸೇವೆ ಮಾಡ್ತಾ ಇರಲಿಲ್ಲ, ಮನೆಯವನು ಸೇವೆ ಮಾಡ್ತಾ ಇರಲಿಲ್ಲ. ಅವನು ರಿಪೋರ್ಟ್ ಮಾಡ್ಬೇಕು, ನಾವು ಏನು ಮಾಡಿದ್ ನಾವು ಗೊತ್ತಿಲ್ಲ. ಆಮೇಲೆ ಇವ್ರನ್ನ ಇಬ್ಬರನ್ನ ಹಿಡ್ಕೊಂಡು ಹೋದರು, ಹಿಡ್ಕೊಂಡು ಹೋಗಿ ವ್ಯಾನ್ನಲ್ಲೇ ಕೊಡಿಸ್ಕೊಂಡಿದ್ರು. ನಾವು ನೋಡಿ ಏನು ಮಾಡ್ತಾರೋ ಮಾಡ್ಕೊಳ್ಳಿ ಅಂತ ಬಂದ್ವಿ. ನಿಮ್ಗೇನು ಬೇಜಾರಾಗಲಿಲ್ಲ, ಹೆಣ್ಮಕ್ಳನ್ನ ಹಿಡ್ಕೊಂಡು ಹೋಗ್ಬಿಟ್ರಲ್ಲ ಅಂತ ಏನು ಯೋಚನೆ ಬರಲಿಲ್ಲ? ಏನು ಯೋಚನೆ ಅಂತೂ ಸ್ವಾತಂತ್ರ್ಯ ಬಂದಾಗ ನಿಮ್ಗೆ ಹೇಗೆ ಅನ್ನಿಸ್ತು? ಏನೋ ಒಂಥರ ಸಂತೋಷ ಆವಾಗ ನಮಗೆ, ಅದೇ ಕೆಲಸ ಮಾಡ್ಕೊಂಡು ಇರಬೇಕು ಅಂತ. ಇದುವರೆಗೂ ಶ್ರೀಮತಿ ಮುತ್ತುಬಾಯಿ ಮಾನೆಯವರ ಸ್ವಾತಂತ್ರ್ಯ ಸಂಗ್ರಾಮದ ಅನುಭವಗಳನ್ನು ಕೇಳಿದ್ವಿ. ಈಗ ಅವರ ಮಕ್ಕಳಾದ ಶ್ರೀಮತಿ ಹಂಸಾ ಘೋರ್ಪಡೆ ಹಾಗೂ ಶ್ರೀಮತಿ ಶಕುಂತಲಾ ಮಾನೆಯವರನ್ನು ಮಾತನಾಡೋಣ. ನಮಸ್ಕಾರ. ನೀವು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಬೇಕು ಅನ್ನೋ ಆಸಕ್ತಿ ನಿಮ್ಮಲ್ಲಿ ಬಂದಿದ್ದು ಯಾವಾಗ? ನಾವು ಚಿಕ್ಕ ವಯಸ್ಸಿಂದಲೇ ನಮ್ಮ ತಾಯವರು ಮೆಂಬರ್ ಆಗಿದ್ದರು ಕಾಂಗ್ರೆಸ್ಸಲ್ಲಿ, ಹೋಗಿ ಬರ್ತಾಯಿದ್ರು. ಆ ಸ್ವಾತಂತ್ರ್ಯ ಪಡಿಬೇಕು ನಮ್ಮ ದೇಶ ಅನ್ನೋದು
ಆ ಭಾವನೆಯ ವಾತಾವರಣಗಳು ಮನೆಯಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಮೂಡಿ ಬಂದಿತ್ತು. ಅದೇ ನಮ್ಮಲ್ಲೂ ಕೂಡ ಆ ಭಾವನೆಗಳು ಉತ್ಪನ್ನ ಆಗಬೇಕ ಕಾರಣ ಅಂತ ಕಾಣಿಸುತ್ತೆ ನನಗೆ. ನಾವೆಲ್ಲ ಬಹಳ ಪುಸ್ತಕಗಳು ಓದ್ತಾ ಇದ್ವಿ, ವಂದೇ ಮಾತರನ್ನು, ಆಮೇಲೆ ಸದಾ ಸಾಥಿ, ಅದರಲ್ಲಿ ಯಾವ ಥರ ಚಳುವಳಿ ಆಗ್ತಿತ್ತು ಅನ್ನೋದು ನಾರ್ತ್ ಇಂಡಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಇಲ್ಲೆಲ್ಲ ಆಗ್ತಾ ಇತ್ತು ಅನ್ನೋದು ಒಂದು ಹುಮ್ಮಸ್ಸು ಬರೋ ಹಾಗೆ ಅದನ್ನು ಭಾಳ ಚೆನ್ನಾಗಿ ಬರೆದಿದ್ದಾರೆ. ಅದನ್ನು ಆ ಪುಸ್ತಕಗಳು ಓದಿ ಮತ್ತು ಆ ವಾತಾವರಣಗಳು ಆಗ ಹಾಗೆ ಇತ್ತು. ಅಕ್ಕಪಕ್ಕದಲ್ಲಿ ನಮ್ಮ ಮನೆಗೆ ಲೀಡರ್ಸ್ಗಳೆಲ್ಲ ಬರೋ, ಕಾಂಗ್ರೆಸ್ ಲೀಡರ್ಸು, ನಮ್ಮ ತಾಯಿ ಜೊತೆಗೆ ಮಾತಾಡೋದು, ನಮ್ಮ ತಾಯಿ ಮಾತಾಡೋದು, ಹೊರಗೆ ಹೋಗೋದು ಬರೋದು, ನಮ್ಮ ಮನಸ್ಸಿನಲ್ಲೂ ಅದರ ಪ್ರಭಾವ ಬೀರಿತ್ತು. ಆಗಲಿಂದಲೇ ನಮಗೆ ನಮ್ಮ ದೇಶ ಸ್ವತಂತ್ರ ಆಗಬೇಕು ಅನ್ನೋದು ಭಾವನೆ ಮೂಡಿಬಂತು. ಆಗ ನೀವು ಎಷ್ಟು ದೊಡ್ಡವರಿದ್ರಿ? ನಾವು 7-8 ವರ್ಷದಿಂದನೇ ಈ ಥರ ಎಲ್ಲ ಮಾತುಗಳು ನಡೀತಿತ್ತು ಮನೆಯಲ್ಲಿ. ಆಗಲಿಂದನೇ ನಮಗೆ ಈ ಭಾವನೆಗಳು ಮನಸ್ಸಲ್ಲಿ ಬಹಳ ಊರು ಬಂದಿತ್ತು. ಅದರಿಂದ ನಮಗೆ ಮುಂದೆ ಏನಾದರೂ ಈ ಥರ ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲೆಲ್ಲ ಆಗ್ತಿರ್ತಿತ್ತು ಆವಾಗ ಅದರಲ್ಲಿ ಪಾತ್ರ ತಗೊಳ್ಳಿಕ್ಕೆ ನಮ್ಮ ಧೈರ್ಯವಾಗಿ ಹೋಗಲಿಕ್ಕೆ ನಮಗೆ ಸಾಧ್ಯ. ಚಲೇಜ ಚಳುವಳಿ ಆಯ್ತಲ್ಲ ಅಂದರೆ 1942, ಆವಾಗ ಅದರ ಬಿಸಿ ಕರ್ನಾಟಕದಲ್ಲಿ ಹೇಗಿತ್ತು ಅಂತ ಹೇಳ್ತೀರಾ? ಆವಾಗ ಅದು ಕ್ರಾಂತಿ ತುಂಬ ಜೋರಾಗಿತ್ತು. ಅದು ಕರ್ನಾಟಕದಲ್ಲಿ ಎಲ್ಲ ಸೂತ್ರಗಳು ಎಲ್ಲರೂ ತುಂಬ ಬಂದ್ಬಿಟ್ಟಿತ್ತು ಅಷ್ಟೊತ್ತಿಗೆಲ್ಲ. ಯಾಕಂದರೆ 1939 ಇವೆಲ್ಲ ಸ್ಟಾರ್ಟ್ ಆಗಿದ್ದು. ಫಸ್ಟ್ ಅಲ್ಲಿ ಇಲ್ಲಿ ಕಾಂಗ್ರೆಸ್ ಎಕ್ಸಿಬಿಷನ್ಸು, ಕಾಂಗ್ರೆಸ್ ಕಾನ್ಫರೆನ್ಸ್ಗಳು ಅದು ಇದು ನಡೀತಾ ಇತ್ತು. ನಾವು ಅಲ್ಲಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ, ಈವನ್ ಇನ್ವಿಟೇಷನ್ ಹಾಡಕ್ಕೆ ನಾವು ಹೋಗ್ತಾ ಇದ್ದೀವಿ. ನಾವು ಸ್ವಲ್ಪ ಟ್ಯಾಲೆಂಟ್ ಇದ್ವಿ ಆ ಕಾಲದಲ್ಲಿ, ಅದನ್ನು ಹಾಡಕ್ಕೆ ಅದಕ್ಕೆಲ್ಲ ಹೋಗ್ತಾ ಇದ್ವಿ. ಆದ್ದರಿಂದ ನಮಗೆ ಅಲ್ಲಿ ದೊಡ್ಡ ದೊಡ್ಡ ಮುಖಂಡರುಗಳು ಅದೆಲ್ಲ ನಮಗೆ ಇದು ಪತ್ತೆ ಆಗ್ತಾ. ನಾವು ಚಿಕ್ಕವರಿದ್ರು ಕೂಡ ನಾವು ನೋಡ್ತಾ ಇದ್ದಿದ್ರೆ ದೊಡ್ಡ ಹೆಂಗಸರಿಂದ ಚಿಕ್ಕ ಮಕ್ಕಳವರೆಗೂ ಇಷ್ಟಿಷ್ಟು ಮಕ್ಕಳು ಕೂಡ ಈ ಪ್ರಭಾತ ಭೇರಿಗಳಲ್ಲಿ ಈ ಭಾಷಣಗಳಲ್ಲಿ ಎಲ್ಲ ಬಂದು ಸಾವಿರಾರು ಜನ ಬಂದು ಕೂತ್ಕೊಳ್ತಾ ಇದ್ರು. ಭಾಷಣಗಳನ್ನು ಅನೇಕ ಅವ್ರು ಹೇಳಿದ ಭಾಷಣ ಕೇಳ್ತಾ ಇದ್ರು, ಅವರು ಹೇಳಿದ್ದನ್ನು ಅವರು ಮಾಡಲಿಕ್ಕೆ ತಯಾರಿದ್ರು. ಅದರಿಂದ ಚೆನ್ನಾಗಿ ನಡೀತು ಕರ್ನಾಟಕದಲ್ಲಿ. ಈ ಚಲಸಾವ್ ಚಳುವಳಿ ಸಂದರ್ಭದಲ್ಲಿ ನೀವು ಏನೇನು ಕೆಲಸ ಮಾಡ್ತಾ ಇದ್ರಿ, ಹೇಗೆ ಮಾಡ್ತಾ ಇದ್ರಿ? ಕೆಲವು ಸಮಾಜಗಳಲ್ಲಿ ಕೆಲಸ ಸಮಿತಿಗಳಲ್ಲಿ, ಕಾಂಗ್ರೆಸ್ ಸಮಿತಿಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅವ್ರು ಸೇವಾದಳದಲ್ಲಿ ಇಲ್ಲಿ ಕಾನ್ಫರೆನ್ಸ್ ಆದರೆ ಅಲ್ಲಿ ಹೋಗಿ ನಾವೆಲ್ಲ ಸೇವೆ ಮಾಡಿಬಿಟ್ಟು ಅಲ್ಲೆಲ್ಲ ಕಾನ್ಫರೆನ್ಸ್ ತುಂಬ ಹೆಲ್ಪ್ ಮಾಡ್ತಾ ಇದ್ವಿ. ಸೇವಾದಳದಲ್ಲಿ ಬೇರೆ ನಾವು ಮೆಂಬರ್ಗಳಾಗಿದ್ದೆ ಹುಡುಗಿರ ಕಾಲದಲ್ಲಿ. ಮತ್ತು ಇದು ಚರ್ಕಾ ಕ್ಲಾಸ್ಗಳು, ತಕ್ಲಿ ಕಾಸ್ ಕ್ಲಾಸ್ಗಳು ಮಾಡೋದು, ಹಾದಿ ತೂಪಿ ಎಲ್ಲ ನಾವೇ ನೆಂದು ನಾವೇ ನೀಸಿ ನಾವೇ ಈ ಥರ ಬಟ್ಟೆ ಈ ಥರ ನಾವೇ ಬಟ್ಟೆ ಇದು ನಾವೇ ನೈದಿದ್ದು ಬಟ್ಟೆ ಇದು ಅದು ಹತ್ತಿ ತೆಗೆದು ನಾವೇ ಗಿಡ ಬೆಳೆಸಿ ನಾವೇ ತೆಗೆದು ಹತ್ತಿ ದಾರ ತೆಗೆದು ತಗೊಂಡು ಕಾಂಗ್ರೆಸ್ ಭವನಗಳು ಖಾದಿ ಭಂಡಾರಗಳೆಲ್ಲ ಇತ್ತು. ಕಾಂಗ್ರೆಸ್ ಇದೆಲ್ಲ ಖಾದಿ ಭಂಡಾರಗಳೆಲ್ಲ ಮಾಡಿದ್ರು ಅವಾಗ. ಆವಾಗ ಅಲ್ಲಿ ತಗೊಂಡೋಗಿ ದಾರಗಳು ಕೊಟ್ಟರೆ ಅವರು ನಮಗೆ ಬಟ್ಟೆ ರಿಪ್ಲೇಸ್ ಮಾಡ್ತಾ ಇದ್ರು. ಆಮೇಲೆ ಅದೇ ರೀತಿ ಅವಾಗ ಒಂದು ಸುಮ್ಮನೆ ಇದು ಅದೇ ಅಂತ ಗಾಂಧೀಜಿದು ಒಂದು ಇದು ಬಂದಾಗ ನಾನು ಒಂದು ಇದು ಗಾಂಧೀಜಿದು ಆ ಫೋಟೋ ಅವಾಗ ಇದು ಕ್ವಿಟ್ ಇಂಡಿಯಾ ಆಗ್ತೇ ಗಾಂಧೀಜಿ ಫೋಟೋ ಆ್ಯಕ್ಚುಲ್ ಆಗಿದ್ದು ಅವಾಗ ಇದು ಮಾಡಿದ್ದು ಅಂತ ಫೋಟೋ ಸುಮ್ಮನೆ ನಾವೇ ಮತ್ತಿ ಮಾಡಿ ಮಾಡಿದ ಹತ್ತಿ ನಮ್ಮನೆ ಬೆಳೆಸಿದ ಹತ್ತಿನೇ ಇದು ಅದನ್ನೇ ಮಾಡಿದ್ದು ಇದು ಆ ಅಂತ ಅದನ್ನು ಅವರು ಹೇಳ್ತಾರೆ. ಅದೇ ರೀತಿ ಚರ್ಕಾನು ಕ್ಲಾಸ್ಗಳೆಲ್ಲ ನಡೆಸ್ತಾ ಇದೆ. ಈ ಥರ ಮನೆ ಮನೆಯಲ್ಲೂ ಚರ್ಕಗಳು ಇರ್ತಾ ಇತ್ತು. ಪ್ರತಿಯೊಂದು ಹೆಂಗಸರು ಚರ್ಕಾ ಗಂಡಸರು ಚರ್ಕಗಳು ತೆಗಿತಾ ಇದ್ರು. ಮತ್ತು ತಕ್ಲಿ ಇದರಲ್ಲಿ ತಕ್ಲಿ ಅಂತ ಸಿಕ್ಕಿತ್ತು ಅದು ಸ್ಕೂಲ್ ಮಕ್ಕಳಿಗೆಲ್ಲೂ ಈ ಥರ ತೆಗಿಯೋದು ಇದೆ ಒಂದು ಇದಿರುತ್ತೆ ಹತ್ತಿ ತಗೊಂಡು ಅದು ಅದು ಇದು ಖಾದಿ ಭಂಡಾರದಿಂದ ಅವ್ರು ಸಪ್ಲೈ ಮಾಡೋಣ ಹತ್ತಿ ರೋಲ್ಸ್ ಮಾಡಬೇಕು ಅದನ್ನು ಇದು ನಾವು ಇದು ಮಾಡಿ ಇದು ದಾರ ತೆಗೆದು ತಗೊಂಡೋಗಿ ಕೊಡ್ತಾ ಇದ್ದೆ. ಇದರಲ್ಲಿ ಕಾಂಪಿಟೇಷನ್ಸ್ ನಡೆಸ್ತಾ ಇದ್ವಿ, ತಕ್ಲಿ ಕಾಂಪಿಟೇಷನ್ಸ್ ನಡೀತಾ ಚಿಕ್ಕ ಮಕ್ಕಳಿಂದ ಪ್ರೈಮರಿ ಸ್ಕೂಲ್ ಮಕ್ಕಳನ್ನು ತಕ್ಲಿ ತೆಗಿತಾ ಇದ್ದೆ. ಪ್ರತಿಯೊಂದು ಜಾಮಿಟ್ರಿ ಬಾಕ್ಸಲ್ಲೂ ಒಂದೊಂದು ತಕ್ಲಿಗಳು ಇಟ್ಕೊತಾ ಇದ್ದ ಸ್ಕೂಲ್ ಲೆವೆಲ್ನ ನಾವು ಎಲ್ಲ ಮಕ್ಕಳನ್ನು ಹೆಂಗಸರು ಗಂಡಸರು ಚರ್ಕ ಮನೆಗಳಲ್ಲಿ ಸ್ಕೂಲ್ಗಳಲ್ಲಿ ತಕ್ಲಿ ಈ ಥರ ಬೀದಿನಲ್ಲಿ ಎಲ್ಲೋದು ಲೆಕ್ಚರ್ ಕೇಳುವಾಗ ನಾವು ತಕ್ಲಿ ತೆಗಿತಾ ಇದ್ದೀವಿ. ಅಂದರೆ ಆ ಮೂಮೆಂಟ್ನಲ್ಲಿ ಆ ಥರ ಹುಟ್ಟು ಹುಮ್ಮಸ್ಸು ಗಾಂಧೀಜಿ ಆ ಥರ ಕೊಟ್ಟು ಅದು ನೀವು ಮಾಡಿದ್ದೀನ? ಹೌದು ಇದೆ ಇದು ಆವಾಗ ಫ್ಲಾಗ್ ನಮ್ಮಲ್ಲಿ ಈಗ ಕಾಂಗ್ರೆಸ್ ಫ್ಲಾಗ್ ಬೇರೆ ಇದೆಯಲ್ಲ ಆಗ ಇಲ್ಲಿ ಕಾಂಗ್ರೆಸ್ ಫ್ಲಾಗ್ ಇದು ಆವಾಗ ಚರ್ಕ ಇತ್ತು ಮಧ್ಯದಲ್ಲಿ ಚಕ್ರದ ಬದಲು ಚಕ್ರದ ಬದಲು ಇದೆ. ಈಗ ಇಂಡಿಪೆಂಡೆನ್ಸ್ ಅಲ್ಲ ಧರ್ಮ ಚಕ್ರ ಚಕ್ರ ಈಗ ಹಾಕಿದ್ದಾರೆ. ಇದು ಮುಂಚೆ ಇದೇನೆ ಇತ್ತು ಇತ್ತು ಇದೇ ಫ್ಲಾಗ್ ನಾವು ತಗೊಂಡು ಹೋಗ್ತಾ ಇದ್ದೀವಿ ಪ್ರೊಸೆಷನ್ಗೆ ಪ್ರಭಾತ್ ಬೇರೆಗೆ ಫ್ಲಾಗ್ ರಸ್ತ ಇದೇ ಇತ್ತು. ಇದೆಲ್ಲ ನಮಗೆ ಸಪ್ಲೈ ಮಾಡೋರು ಖಾದಿ ಭಂಡಾರದಿಂದ ಮತ್ತು ದೊಡ್ಡ ದೊಡ್ಡ ಮುಖಂಡದಿಂದ ಸ್ಟೂಡೆಂಟ್ಗಳು ತಂದು ನಮಗೆ ಕೊಡ್ತಾ ಇದ್ದರು. ನಾವು ಇದನ್ನು ಬಿಟ್ಟಿದ್ದೆ
ಮನೆಯಮ್ಮ ಇಲ್ಲೆಲ್ಲ ಕಾಂಗ್ರೆಸ್ ಚಿಕ್ಕ ಚಿಕ್ಕದು ಮಾಡಿದ್ರು, ಬೇಕಾದ ಸೈಜ್ಗಳು ಕಾಂಗ್ರೆಸ್ ಪಾತ್ರಗಳು ಮಾಡಿದ್ರು, ಎಲ್ಲರೂ ಹಾಕೊಂಡೆ ನಾ ಪ್ರಸೆಷನ್ ಹಾಕ್ತಾ. ಈ ಪ್ಯಾಂಪ್ಲೆಟ್ಸ್ ಮಾಡೋದು ಇಂಥ ಕೆಲಸಗಳೇನು ನೀವು ಮಾಡ್ತಾ? ಅದೂ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್, ಕೋಟ ಸ್ಕೂಲ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಪಾಪ ದೊಡ್ಡ ದೊಡ್ಡ ಮುಖಂಡೆಲ್ಲಾನು ಜನಾಮಚಂದ್ರ ಶರ್ಮ ಅಂತ ಹೇಳಿದ್ರು, ಅವರು ಭಾಳ ಮುಖಂಡರಾಗಿದ್ರು. ಅವರೆಲ್ಲ ಎಲ್ಲೋ ಪಾಪ ತರೋರು ರಾತ್ರಿ ಅಂತಂದ್ರೆ ನಮ್ಮ ಮನೆ ಹಿಂದೆ ಒಂದು ಗೋಲ್ ಇದ್ದಿದೆ, ಒಂದು ಅಂಡರ್ ಗ್ರೌಂಡ್ ಒಂದು ಜಾಗ ಇದೆ, ಎಲ್ಲ ತೋರಿಸ್ತೀನಿ ನಾನು. ಅಲ್ಲಿ ಒಳಗೆ ಇಟ್ಕೊಂಡು ಎಲ್ಲ ಅದೊಳಗೆ ಪೇಪರ್ಸ್ ಇಟ್ಟು ಅಲ್ಲಿ ಎಲ್ಲ ಲಾಸ್ಟಲ್ಲಿ ಪೆನ್ಸಿಲ್ ಮಾಡೋದು, ಇಲ್ಲ ಟೈಪ್ ಮಾಡೋದು, ಟೆಪ್ರಿಟಿಂಗ್ ತಂದು ಅದನ್ನ ತಗೊಂಡೋಗಿ ಹೊಡ್ಕೊಡೋದು ಹುಡುಗರು. ರಾತ್ರಿ ಅವ್ರ ಮುಖಂಡ್ರೆ ಮಾಡ್ತಾ ಇದ್ರು, ಇದೆ ಅತ್ತಕೊಂಡು ಮಕ್ಳಿಗೆ ಕೊಟ್ಟು ಅವ್ರ ಗಂಡ್ಮಕ್ಳೆಲ್ಲ ಗಿಫ್ಟ್ ಗಿಫ್ಟ್ ಮಾಡ್ತಾರೆ. ದಿವಸ ಪ್ರಭಾತ್ ಬಿರಿಗಳು ಹೋಗ್ಬೇಕು, ಇದನ್ನ ನಿಲ್ಲಿಸ್ಲೇಬಾರ್ದು, ನಮ್ಮ ಸ್ವತಂತ್ರ ಸಿಕ್ಕವ್ರಿಗು ಅಂತ ಹೇಳಿ ಅಲ್ಲಿಂದ ನಮ್ಮ ಸಂದೇಶ ಸಿಕ್ಕಿತ್ತು. ಆದರೆ ನಾಲ್ಕು ಜನ ಆದರೂ ಸರಿ ಬೆಳಗ್ಗೆ ಇದ್ದರೆ ಪ್ರಭಾತಭೇರಿ ಮಾಡಲೇಬೇಕು, ಒಂದು ದಿವ್ಸನ ನಿಲ್ಲಿಸಬಾರ್ದು ಅಂತ ಗಾಂಧೀಜಿಯವರು ಹೇಳಿದರು. ಆದ್ದರಿಂದ ಬೆಳಗ್ಗೆ ಒಂದು ನಾಲ್ಕು ಜನ ಸೇರಿದ್ರು, ಹಿಂದಿಂದ ಆಮೇಲೆ ಬಂದು ಬಂದು ಸೇರಿಕೊಳ್ಳೋರು ಹೆಣ್ಮಕ್ಕಳು. ಈ ಪ್ರಭಾತಭೇರಿ ಹೋಗುವಾಗ ನೀವು ಆ ಮಾರ್ಗದ ಆಯಾಸವನ್ನು ಮರೆಯೋದಕ್ಕೆ ಏನು ಮಾಡ್ತಾ ಇದ್ರಿ? ಹಾಡುಗಳನ್ನ ತುಂಬ ದೇಶದ ಭಕ್ತಿ ಹಾಡುಗಳು ಹೇಳ್ಕೊಟ್ಟಿದ್ದೆ ನಮಗೆ. ಈಗ ಮುಖಂಡರು ಮುಖಂಡದ ಈಗ ನಮ್ಮ ನಾವು ಇದೇ ಪ್ರಚಾರ ಮಾಡ್ತಾ ಇದ್ವಿ. ಪ್ರತಿಯೊಂದು ಬಾಯಿನಲ್ಲೂ ದೇಶಭಕ್ತಿ ಗೀತೆಗಳು 40-50 ಗೀತೆಗಳು ಹಾಡ್ತಾ ಇದ್ವಿ. ಅದಲ್ಲದೆ ಗಾಂಧಿದು ಗೀತಾ ಅದು ನಾವು ಉಪನ್ಯಾಸಗಳು ಇಟ್ಕೊಂಡಾಗ ಮುಂಚೆ ಗಾಂಧಿ ಭಜನೆ ಅದೆಲ್ಲ ಮಾಡಿ ಅವ್ರ ಗೀತಾ ಮಾಡಿನೇ ಆಮೇಲೆ ಇದು ಭಜನೆ ಇದು ಡಿಸ್ಕೋಸ್ಗೆ ಶುರು ಮಾಡ್ತಾರೆ, ಲೆಕ್ಚರ್ಸ್ಗೆ ಶುರು ಮಾಡ್ತಾ ಇದ್ವಿ, ಭಾಷಣಗಳು. ಅದರಲ್ಲಿ ಪ್ರತಿಯೊಬ್ಬರು ಗಾಂಧಿ ಗೀತಕ್ಕೊಂದು ಅಲ್ಲಿ ಇಲ್ಲಿ ಇದಾಗ ನಾವು ಇನಾಗರೇಷನ್ಗೆ ನಾವು ಹಾಡ್ತಾ ಇದ್ವಿ. ಈಗ ಒಂದು ಹಾಡನ್ನು ನಮಗೆ ಕೇಳಿಸ್ತೀರಾ? ತುಂಬ ವರ್ಷ ಆಗಿದೆ, ನಮ್ಮ ಅಕ್ಕಿಗೆ ಹೇಳಿ ಒಂದೇ ಎರಡು ಹೇಳ್ತೀವಿ. ಹೊರಗೆ ಹೋಗೋದು ಬಹಳ ಕಷ್ಟ ಕೆಲಸ ಆಗಿತ್ತು. ಅಂಥದ್ರಲ್ಲಿ ನಿಮ್ಮ ಕುಟುಂಬದ ಬಹುತೇಕ ಎಲ್ಲ ಹೆಣ್ಣು ಮಕ್ಕಳು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡ್ರಿ, ಇದು ಹೇಗೆ ಸಾಧ್ಯ ಆಯಿತು ನಿಮಗೆ? ನಮ್ಮ ತಾಯಿ ಅದಕ್ಕೆ ಕಾರಣ. ನಮಗೆ ಸಾಧಾರಣವಾಗಿ ಎಲ್ಲಿ ಹೋಗಬೇಕಾದ ಈ ಥರ ಸಭೆಗಳಲ್ಲಿ ಪಾತ್ರವಹಿಸಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ಈ ಇದನ್ನು ನ್ಯಾಷನಲ್ ಮೂಮೆಂಟ್ ಹಾಡುಗಳು ಹಾಡೋದಕ್ಕೆ, ಆಮೇಲೆ ಈ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ, ಆಮೇಲೆ ಫ್ಲ್ಯಾಗ್ ಹೈಸ್ಟಿಂಗು ಇದಕ್ಕೆ ಹೋಗೋದಕ್ಕೆಲ್ಲ ಅವರು ಎನ್ಕರೇಜ್ ಮಾಡ್ತಾಯಿದ್ರು, ಬಳಸ್ತಾ ಇದ್ರು. ಯಾಕೆ ನಮ್ಗೆ ಯಾವ ಥರ ತೊಂದರೆ ಮನೇಲಿ ಇರಲಿಲ್ಲ, ಹೋಗಬಾರ್ದು ಅನ್ನೋದು ಯಾವ ಥರ ಇರಲಿಲ್ಲ. ನಾವು ಹೋಗ್ತಾ ಇದ್ವಿ, ಯಾರು ಏನು ಹೇಳಿದ್ರು ನಾವು ಬಿಹೇವ್ ಮಾಡ್ತಾ ಇರಲಿಲ್ಲ, ಹೋಗ್ತಾ ಇದ್ವಿ. ಇದರಿಂದ ನಿಮ್ಮ ವಿದ್ಯಾಭ್ಯಾಸಕ್ಕೇನು ತೊಂದರೆ ಆಗ್ತಾ ಇರಲಿಲ್ಲ? ಏನು ಹೈಸ್ಕೂಲು ಕಾಲೇಜೇ ಲೆವೆಲ್, ಒಂದು ಮೆಡಿಕಲ್ ಕಾಲೇಜು, ಒಂದು ಕೋಟೆ ಸಿಗುತ್ತೆ ಇಲ್ಲಿ, ಕೆಲವು ಮಿಡ್ಲ್ ಸ್ಕೂಲ್ಗಳು ಇಷ್ಟೇ, ಜಾಸ್ತಿ ಏನು ಸ್ಕೂಲ್ಗಳು ಇರಲಿಲ್ಲ. ಅದರಲ್ಲೇ ಎಷ್ಟೋ 100 ಜನ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಇಲ್ಲಿ ಟಿಕೆಟಿಂಗ್ ಮಾಡೋದು, ಕೋರ್ಟ್ ಟಿಕೆಟಿಂಗ್ ಮಾಡೋದು, ಪಬ್ಲಿಕ್ ಆಫೀಸ್ ಟಿಕೆಟಿಂಗ್ ಮಾಡೋದು, ಇದಕ್ಕೆಲ್ಲವೆಲ್ಲ ಆ್ಯಕ್ಟಿವಿಟೀಸ್ ಮಾಡಿ ಎಜುಕೇಷನ್ 1 ನಾವು ಬಿಟ್ಟು ನಾವೇ ಬಿಟ್ಟು ಅವನು ಆ ಟಿಕೆಟಿಂಗ್ ಮಾಡೋದು. ನಾ ಹೆಚ್ಚು ನಾವಂಗೆ ಹೆಡ್ ಮಿಸ್ಟರ್ ಮಿಸ್ ವಹಿಸಿದ್ರು ಮನೆಯಲ್ಲಿ ಅಷ್ಟಿನಲ್ಲಿ, ಯುರೋಪಿಯನ್ ಲೇಡಿ ಅವರು. ಅವರು ನಮಗೆ ಭಾಳ ನಾವು ಟ್ಯಾಲೆಂಟೆಡ್ ಭಾಳ ಇಷ್ಟ ನಮ್ಮನ್ನು ನೋಡೋದು, ಮನೆ ಸಿಸ್ಟರ್ಸ್ ಅಂದರೆ ಭಾಳ ಇಷ್ಟ ಅವ್ರಿಗೆ. ಯಾಕೆ ಮನೆಯವೆಲ್ಲ ಇದಕ್ಕೆಲ್ಲ ಹೋಗ್ತಾ ಇದ್ದೀರಾ ಅಂತ ನಾವು ಅವ್ರಿಗೂ ಕೇರ್ ಮಾಡ್ತಾ ಇರಲಿಲ್ಲ. ನಾವು 1 ಸ್ಟಡೀಸ್ ಬಿಟ್ಟು ನಾವು ಅಷ್ಟೆ, ಆಮೇಲೆ ಸ್ಟಡೀಸ್ ಕಂಟಿನ್ಯೂ ಮಾಡಿ ಡಬಲ್ ಟ್ರಿಬಲ್ ಟಿಗ್ರಿ ತಗೊಂಡು ಎಂ ಕಾಮ್ ಮಾಡಿ ಅನ್ನೋ ಲಾ ಮಾಡ್ತೀವಿ. ಓಹೋ, ನೀವು ಸರ ಸಿಕ್ಕಾಕೊಂಡಿದ್ದೆ ಯಾವಾಗ? ಆವಾಗ ನಿಮ್ಗೆ ಏನು ಅನ್ನಿಸ್ತು? ದಿವಸ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಡ್ತಿದ್ರು, ನಮಗೆ ಜೈಲು ಕರ್ಕೊಂಡು ಹೋಗ್ಲಿಲ್ವಲ್ಲ ಅನ್ನೋದು ಭಾಳ ವ್ಯಥೆ ಆಗ್ತಿತ್ತು. ಆಮೇಲೆ ಜೈಲೇ ಹೋದಾಗ ಭಾಳ ಸಂತೋಷ ಆಯಿತು. ಅಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯರು ಅಲ್ಲಿನೂ ಫ್ಲ್ಯಾಗ್ ಹೈಸ್ ಮಾಡ್ತಾ ಇದ್ವಿ, ಅಲ್ಲಿನೂ ಒಂದೇ ಮಾತ್ರ ಹಾಡುಗಳೆಲ್ಲ ಹಾಡ್ತಾ ಇದ್ವಿ, ಆಮೇಲೆ ಅಲ್ಲಿನೂ ಕುತ್ಕೊಂಡು ತಕ್ಕಿ ಚಟ್ಟೆ ಸರ್ಪ ಅದನ್ನೆಲ್ಲ ನೂಲ್ ತೆಗಿತಾ ಇದ್ವಿ. ಸಾಯಂಕಾಲ ಕಮಲಾದೇವಿ ಚಟ್ಟೋಪಾಧ್ಯಾಯರು ಭಾಷಣ ಅವರು ಇದರೆಲ್ಲ ಭಾಷಣ ಕೊಡ್ತಾ ಇದ್ರು. ಆಮೇಲೆ ಅಲ್ಲಿ ತುಂಬ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ವಿ, ಅಲ್ಲಿ ನಮ್ಗೆ ಯಾವ ತೊಂದರೆ ಇರಲಿಲ್ಲ.
ತುಂಬಾ ಚೆನ್ನಾಗಿತ್ತು ವಾತಾವರಣ. ಆಮೇಲೆ ಅಲ್ಲಿರೋ ಇವರಿರ್ತಾರಲ್ಲ ಹೆಂಗಸರು, ಅವ್ರಿಗೆಲ್ಲ ಸ್ವಲ್ಪ ಬ್ರೈನ್ ವಾಶ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ವಿ. ಅಲ್ಲಿ ಕ್ರಿಮಿನಲ್ಸ್ ಎಲ್ಲ ಇರ್ತಾ ಇದ್ದಾರೆ, ನಮಗೆ ಯಾವ ಥರ ಭಯ ಆಗ್ತಾ ಇರಲಿಲ್ಲ. 1942 ನೀವು ಇಲ್ಲಿ ನಡೆದಿರ್ಬೋದಾದಂಥ ಯಾವುದಾದ್ರೂ ವಿಶೇಷವಾದ ಘಟನೆ ನೆನಪಿನಲ್ಲಿ ಇಟ್ಕೊಂಡಿದ್ರೆ ಹೇಳ್ತೀರಾ? ಇಲ್ಲಿ ಒಂದು ಇದರಲ್ಲಿ ನ್ಯಾಷನಲ್ ಮಹಿಳಾ ಸಮಾಜ ಸರ್ಕಲ್ ಇದೆಯಲ್ಲ, ಅಲ್ಲಿ ಹೋಗೋಗೋರ ಕಾರ್ಗಳಿಗೆಲ್ಲ ನಿಲ್ಲಿಸಿ ಹ್ಯಾಟ್ಗಳೆಲ್ಲ ತೆಗೆದು, ಕೋಟ್ಗಳೆಲ್ಲ ಎಲ್ಲ ಮೇನ್ ರೋಡ್ ಇದೆ ಇರ್ತಲ್ಲ ಎಲ್ಲ ಅದ್ರಲ್ಲಿ ನಿಲ್ಲಿಸಿ ಹ್ಯಾಟ್ಗಳು ರಾಶಿ ಹಾಕಿ ಅದು ಕೋಟ್ಗಳೆಲ್ಲ ಹಾಕ್ಬಿಟ್ಟು ಸೀಮೆನ ಹಾಕಿ ಬರ್ನ್ ಮಾಡಿದ್ರು ಹುಡುಗರು. ಸಿಕ್ಕಾಪಟ್ಟೆ ಲಾಠಿ ಚಾರ್ಜ್ ಆಯಿತು. ಅದು ಹುಡುಗರು ಎಲ್ಲ ಕಾರ್ ಸ್ಟಾಪ್ ಮಾಡೋದು, ಅವ್ರ ಕೋಟ್ ಪ್ಯಾಂಟ್ ಇದು ಕರೆಕ್ಟ್ ತೆಗೆಯೋದು, ಇದು ಹ್ಯಾಟ್ ಇಂಗ್ಲೀಷ್ ಹ್ಯಾಟ್ ಫಾರಿನ್ ಹ್ಯಾಟ್ಸ್ ಎಲ್ಲ ಅವ್ರೇ ಗಾಂಧೀಜಿ ಮುಖಾಂತ ಬಂದಿತ್ತಲ್ಲ ಅದು ಹಾಕೋಬಾರ್ದು, ಇದು ಫಾರಿನ್ ಬುಟ್ಟು ಯಾವುದು ತಗೋಬಾರ್ದು ಮುಟ್ಟಬಾರ್ದು ಅಂದ್ಬಿಟ್ಟು ಅದೀಗ ಅವರಿಗೆ ಗಾಂಧಿ ಟೋಪಿ ಹಾಕೋದು ಎಲ್ಲ ನಮಗೆ ಸಪ್ಲೈ ಮಾಡ್ತಾ ಇದ್ರು. ಗಾಂಧಿ ಟೋಪಿಗಳು ಅದು ಇದು ದೊಡ್ಡ ದೊಡ್ಡ ಮುಖದಿಂದ ಸಂಘದಿಂದ ಹುಡುಗರು ನಮಗೆ ತಂದು ಕೊಡೋರು, ಎಲ್ಲ ಹುಡುಗರೆಲ್ಲ ಹಂಚೋದು. ಅವಾಗ ತುಂಬ ಗಲಾಟೆಗಳಾಯಿತು, ಲಾಟೆಸ್ಟ್ ಆಗಿ ಅದು ನೋಡಿದ್ರೆ ಬಹಳ ಇದಾಗುತ್ತೆ. ಆದ್ರೆ ಹುಡುಗರು ಬಿಡಲಿಲ್ಲ, ಎಲ್ಲ ಬರ್ನ್ ಮಾಡಿದ್ರು, ಅಲ್ಲಲ್ಲಿ ಗುಂಪು ಮಾಡಿ ಬರ್ನ್ ಮಾಡೋದು ರಾಶಿ ಹಾಕೋರು ಹ್ಯಾಟ್ಗಳೆಲ್ಲ. ನಮಗೆ ಸ್ವಾತಂತ್ರ್ಯ ಬಂದಾಗ ನಿಮ್ಗೆ ಏನಯ್ಯೋ ಬಹಳ ಸಂತೋಷ ಆಯ್ತು, ಏನು ಹುಮ್ಮಸ್ ಅಂದ್ರೆ ಹುಮ್ಮಸ್ ಕುಣಿದಾಡ್ಬಿಟ್ವಿ ನಾವು ಬಂದಾಗ ತುಂಬ. ಏನು ಎಲ್ಲ ಕಡೆ ನೆಹರು ಫೋಟೋಗಳು, ಗಾಂಧೀಜಿ ಫೋಟೋಗಳು ಹಾಕೋದು, ಮನೆಯೆಲ್ಲ ತೋರಣಗಳು, ಬೀದಿಗಳೆಲ್ಲ ತೋರಣ, ಭಾಳ ಸ್ಟೂಡೆಂಟ್ಸ್ ಪರ್ಟಿಕ್ಯುಲರ್ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ತುಂಬ ಸಂತೋಷ ಪಟ್ಟಿತ್ತು, ತುಂಬ ಜೋರಾಗಿ ಆಯಿತು. ಮತ್ತು ಬೇಕಾದಷ್ಟು ನಾವು ಸಂಘಗಳು ಮಾಡಿ ಲೆಕ್ಚರ್ಗಳು ಮಾಡಿ ಅದೆಲ್ಲ ಮಾಡಿದ್ವಿ, ಅವಾಗೆಲ್ಲ ಪ್ರಚಾರ ಮಾಡಿದ್ವಿ, ನನಗೆ ಭಾಳ ಸಂತೋಷ ಆಯಿತು. ಅಂತೂ ನಮ್ಗೆ ಸ್ವಾತಂತ್ರ್ಯ ತಂದ್ಕೊಟ್ಟು ಭಾಳ 42 ಫೇಲ್ ಆಗಿದ್ವಲ್ಲ, ಇದು 47 ಸಕ್ಸಸ್ ಆಗಿದ್ದಕ್ಕೆ ಭಾಳ ಅದು ಭಾಳ ಕಷ್ಟ ಆಯಿತು ಬರಲಿಕ್ಕೆ, ಭಾಳ ಕಷ್ಟಪಟ್ಟು ಬಂದಿದ್ದೆ. ಬೆಂಗಳೂರಿನ ವಿಶ್ವೇಶ್ವರಪುರ ಹಾಗೂ ಮಲ್ಲೇಶ್ವರದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಬಹಳ ಬಿರುಸಾಗಿ ನಡೆಯಿತು. ವಿವಿಪುರದಲ್ಲಿ ಹಲವಾರು ಮಹಿಳೆಯರು ಹೋರಾಡಿದ್ದಕ್ಕೆ ಮಾನೆ ಕುಟುಂಬ ಒಂದು ನಿದರ್ಶನ ಮಾತ್ರ. ಇದರಂತೆಯೇ ಮಲ್ಲೇಶ್ವರದಲ್ಲೂ ಹಲವಾರು ಮಹಿಳೆಯರು ಶ್ರಮಿಸಿದರು. ಇವರೆಲ್ಲರ ಪರಿಶ್ರಮದಿಂದ 1947 ಆಗಸ್ಟ್ 15 ಭಾರತ ಸ್ವತಂತ್ರ ರಾಷ್ಟ್ರವಾಯಿತು.